ರೈತರು ಮನೆಯಲ್ಲಿ ಬಿಸಾಡುವ ಹರಳು ಬೇಯಿಸಿದ ಇಂಡಿಯನ್ನು ಸರಿಯಾದ ರೀತಿ ಉಪಯೋಗಿಸಿಕೊಂಡಲ್ಲಿ ಕಪ್ಪು ಮತ್ತು ಕೆಂಪು ಮೂತಿ ಹುಳುಗಳ ನಿಯಂತ್ರಣ ಮಾಡಬಹುದೆಂದು ಇಪ್ಪಾಡಿ ಪರಮೇಶ್ವರಯ್ಯ ತೋರಿಸಿಕೊಟ್ಟಿದ್ದಾರೆ ಗ್ರಾಮದ ರೈತರ ಹೊಲದಲ್ಲಿ ಮಾಡಿದ ಪ್ರಯೋಗ ಸಾರ್ಥಕವಾಗಿದೆ ಇಪ್ಪಾಡಿ ಗ್ರಾಮದ ಪರಮೇಶ್ವರಯ್ಯನವರು ಮನೆಯಲ್ಲಿ ಹರಳು ಬೇಯಿಸ್ತಿರಲ್ಲ ಹರಳು ಬೇಯಿಸಿದಂತ ಕಷ್ಟವನ್ನು ಏನು ಮಾಡ್ತೀರಾ ಅಂತ ಕೇಳಿದ್ರು ಅದನ್ನ ನಾವು ಆಚಕಡೆ ಹಾಕಿಬಿಡ್ತೀವಿ ಅದರ ಬಗ್ಗೆ ಉಪಯೋಗ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ ಅದರ ಬಗ್ಗೆ ಆಚಕ ಹಾಕಿಬಿಡ್ತೀವಿ ಅವರೊಂದು ಮಾಹಿತಿ ಏನೇ ಉಳ್ಕೊಂಡ್ತು ಮನೆಗೆ ತಲೆಗೆ ಉಪಯೋಗಿಸ್ಕೊಂಡ್ರೆ ಮಾಮೂಲಿ ಎಣ್ಣೆ ತಲೆಗೆ ಉಪಯೋಗಿಸ್ಕೊಂಡ್ರೆ ಗಷ್ಟನ ನಾವು ಆಚಕಡೆ ಹಾಕ್ತಿದ್ವಿ ಅವರು ಹೇಳಿದ್ರು ಗಷ್ಟನ ಆಚಕಡೆ ಹಾಕಬೇಡ ಆ ಗಷ್ಟವನ್ನ ಒಂದು ನಾಲ್ಕು ಡಬ್ಬಕ್ಕೆ ಹಾಕಿಬಿಟ್ಟು ಅದಕ್ಕೆ ಒಂದು ನೀರು ಇದಿ ಚೆನ್ನಾಗಿ ಕಲಸಿ ಒಂದು 20 ದಿನ ಆದಮೇಲೆ ಆ ಕೊಳೆಯ ಸ್ಟಾರ್ಟ್ ಮಾಡುತ್ತೆ ಅದನ್ನೆಲ್ಲ ಕಲಸಿಟ್ರ ಆ ಕಲಸಿಬಿಟ್ಟು ಇಟ್ಬಿಡೋದು ಒಂದು ನಮಗೆ ಬೇಕಾದಂತ ಜಾಗಗಳಲ್ಲಿ हानि इलाते अल्वंतुड़े मत आचे कड़े तोटदा आचे कड़े इटे आचे कड़ी बरगड़ आचे कड़ी बर्तवे नावेगढ़ इटोअ्रे आचे कड़े वलगड़ी बर्तवे नावु ना आचे कड़े डबे डबे ट्रई मे हद्न दिन आदमे हद्द गल कल गस्टेल कलसीटी हद्द इपत् दिन आदमे दुमी बरदे स्टार्ट ಅಡಿತರ ಬರ್ತವೆ ಇದು ಬಂದು ಕಪ್ಪು ಮೂತಿ ಹುಳು ಅಂತ ಅನ್ಬಿಟ್ಟು ಓಕೆ ಕೆಂಪು ಮೂತಿ ಹುಳಲ್ಲಿ ಇದು ಕೆಂಪು ಮೂತಿ ಹುಳುಗಳು ಇಲ್ಲಿ ಇದಾವೆ ಅಡಿದು ಕೆಂಪು ಮೂತಿ ಹುಳುಗಳು ತುಂಬಾ ಅತಿ ಹೆಚ್ಚು ಹಾನಿ ಮಾಡೋದ್ರಿಂದ ನಾವು ಈ ವಿಧಾನವನ್ನು ಅನುಸರಿಸಬಹುದು ಇದವಲ್ಲ ಅತಿ ಹೆಚ್ಚು ಕೆಂಪು ಮೂತಿ ಹುಳುಗಳೇ ಬಂದಿದಾವೆ ಡೈಲಿ ತೆಗೆದು ಆಚೆ ಹಾಕ್ತಾ ಇದ್ದೀರಾ ಡೈಲಿ ಬರ್ತಾ ಇರ್ತವೆ ಅಂದ್ರೆ ಒಂದು ವಾರಕ್ಕೆ ಒಂದು ಟೈಮ್ ಆರು ತೆಗೆದು ಹಾಕ್ತಾ ಇರ್ತೀವಿ ಆಲ್ರೆಡಿ ಒಂದು ವಾರದಲ್ಲೇ ತೆಗೆದಾಕಿದೋ ಒಂದು ವಾರಕ್ಕೆ ಇಷ್ಟು ಬಂದಿದಾವೆ ಇಷ್ಟು ಬಂದು ಬಿದ್ದಿದಾವೆ ಇಷ್ಟು ಬಂದು ಬಿದ್ದಿದಾವೆ ಆ ಸ್ಮೆಲ್ ಗೆ ಬಂದು ಬಿಳ್ತಾ ಇರ್ತವೆ ಸ್ಮೆಲ್ ಬಂದು ಬಿಳ್ತಾ ಇರ್ತವೆ ಮತ್ತೆ ಇದನ್ನೆಲ್ಲ ಎತ್ತ ಹಾಕ್ಬಿಟ್ಟು ಮತ್ತೆ ಒಂದು ಗಡಿ ತಗೊಂಡು ಅಳಾಡಿಸ್ಬಿಟ್ರೆ ಸ್ಮೆಲ್ ಇನ್ನು ಜಾಸ್ತಿ ಬರ್ತಾ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಬಿಳಿಲ್ಲ ಅವು 20 ದಿನಕ್ಕೆ ಬಿಳಿಲ್ವಾ ಅಲ್ಲ ಅದು ಸ್ಮೆಲ್ ಬರಬೇಕು ಕೊಳ್ತಿ ಸ್ಮೆಲ್ ಬಂದ್ರೆ ಆ ಸ್ಮೆಲ್ ಗೆ ಬರ್ತಾ ಇರ್ತವೆ ಓಕೆ ಸ್ಮೆಲ್ ಸ್ಮೆಲ್ ಗೆ ಬರ್ತಾ ಇರ್ತವೆ ಸ್ಮೆಲ್ ಬರ್ತಾ ಇರ್ತವೆ ಈಗ ಏನು ನಿಮಗೆ ಏನು ಖರ್ಚು ಇಲ್ಲದಿರೋ ಕೆಲಸ ಐತಲ್ವಾ ಇಲ್ಲದಿರೋ ಕೆಲಸ ಅದು ವೇಸ್ಟ್ ಅನ್ನ ಎಸಿತೈದು ಅದು ಖರ್ಚು ಇಲ್ಲದಿರೋ ಕೆಲಸ ಅಂದ್ರೆ ನಾವು ಬೇಸ್ ಅಂತ ಗಷ್ಟವನ್ನ ನಾವು ಆಚಕಡೆಗೆ ಹಾಕ್ತಲೇನೆ ಈ ತೋಟ ಯಾವದೇ ಇರಬಹುದು ಎಷ್ಟು ತಿಂಗಳು ಆಯ್ತು ಈಗ ಹಾಕಿ ಇದು ಇದು ಸುಮಾರು ಒಂದು 2 ತಿಂಗಳಿಂದ ಮಡಗಿದೀವಿ 2 ತಿಂಗಳಿಂದ ಮಡಗಿರೋದ್ರಿಂದ ಈಗೆಲ್ಲ ಗಿಡ ಹಾನಿ ಆಗ್ತಾಲ್ಲ ಈಗ ಆಗ್ತಾಲ್ಲ ಈಗ ಯಾವುದು ಗಿಡ ಹಾನಿ ಆಗ್ತಾ ಇಲ್ಲ ಆಗೋದೆಲ್ಲ ಕಂಟ್ರೋಲ್ ಇದೆ ಇದಕ್ಕೆ ಮುಂಚೆ ಎಷ್ಟು ಗಿಡಗಳು ಹಾನಿ ಆಗಿದ್ದ ಸುಮಾರು ಒಂದು 10 ಗಿಡಗಳು ಹಾನಿ ಆಗಿದೆ ಅನ್ನ 10 ಗಿಡ ಇದೆ 10 ಗಿಡ ಹಾನಿ ಆಗಿದೆ 10 ಗಿಡ ಹಾನಿ ಆಗಿದೊಂಡು ಇದು ಈ ಬೇಜ್ಕೂ ಆ ಬೇಜ್ಕೂ ವ್ಯತ್ಯಾಸ ಐತೆ ಈಗ ಅಲ್ವಾ ಸ್ವಲ್ಪ ಕುಂಟಿತ ಕಡಿಮೆ ಆಗುತ್ತೆ ಯಾಕೆಂದ್ರೆ ಗಿಡಗಳು ದೊಡ್ಡದಾಗ್ತವೆ ಹಾನಿ ಆದಂತ ಜಾಗಕ್ಕೆ ಮತ್ತೆ ನಾವು ಸಸಿಗಳು ಹಾಕಲೇಬೇಕು ಅದು ಹಾಕ್ತರೆ ಕೆಲವು ಹಾಕದೆಲ್ಲ ಹಾಗೆ ಬಿಟ್ಬಿಡ್ತಾರೆ ಹಾಗೆ ಹಾಕೋದಿಲ್ಲ ಹಾಗೆ ಅದೇ ಒಂದು ಇದು ಬೈಲ್ ಉಟ್ಕೊಂಡು ಬಿಡ್ತಾರೆ ಅಲ್ಲಿ ಬೈಲ್ ಆಗುತ್ತೆ ತೋಟಗಾರಿಕೆ ಅಂದಮೇಲೆ ಎಲ್ಲ ತರದ್ದು ಮಾಡ್ತಾ ಇರಬೇಕು ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಈ ಒಂದು ವಿಧಾನವನ್ನ ಅಳವಡಿಸಿಕೊಳ್ಳಬಹುದು ಯಾವುದೇ ಖರ್ಚಿಲ್ಲದೆ ಮಾಡ್ಕೊಂಡಿದ್ರಲ್ಲ ಮನೆಗೆ ಎಣ್ಣೆ ಆಯ್ತು ಮನೆಗೆ ಎಣ್ಣೆ ಆಗುತ್ತೆ ಮಿಕ್ಕಂತ ಗಷ್ಟವನ್ನ ನಾವು ಶೇಖರಣೆ ಮಾಡ್ಕೊಂಡು ನಾವು ಹೊರಗಡೆ ತಂದಿ ತರ ನಮ್ಮ ತೋಟಗಳು ಇದ್ದಂಗೆ ಇಲ್ಲ ಅಡಿಕೆ ಆಗಿರಬಹುದು ಅಥವಾ ತೆಂಗಿನ ಮರ ಆಗಿರಬಹುದು ತೆಂಗಿನ ಸಸಿಗಳಾಗಿರಬಹುದು ಇಂತ ವಿಧಾನಗಳು ಯಾವುದೇ ಇದ್ರೂ ಹುಳುಗಳಿಂದ ಆವಳಿ ಆಗ್ತಾ ಇರುವಂತ ವಿಧಾನ ಯಾವುದೇ ಇರಬಹುದು ಅಂತವಕ್ಕೆ ತನ್ನಬಿಟ್ಟು ನಾವು ಈ ತರ ಒಂದು ಪ್ರಯೋಗವನ್ನ ಮಾಡಿದ್ರೆ ಅದರಿಂದ ನಮಗೆ ಅನುಕೂಲಗಳೇ ಇರ್ತವೆ ಹೊರತು ಅನಾನುಕೂಲಗಳು ಯಾವುದು ಆಗೋದಿಲ್ಲ ಬೆಂಗಳೂರಿನಲ್ಲಿ ಇದ್ದಂತವರು ನಾವು ನಾವು ಸಡನ್ ಆಗಿ ನಾವು ಲಾಕ್ಡೌನ್ ಇಂದ ಈಗ ಕೊರೋನಾ ಬಂದ ಮೇಲೆ ಲಾಕ್ಡೌನ್ ಇಂದ ನಾವು ಊರು ಬಂದು ಸೆಟ್ ಆದೋ ಊರು ಬಂದು ಸೆಟ್ ಆದ್ಮೇಲೆ ನಮಗೆ ಬೇಸಾಯ ಪದ್ಧತಿ ಗೊತ್ತಿರಲಿಲ್ಲ ನಮ್ಮ ತಂದೆಯರ ಮಾರ್ಗದರ್ಶನದಂತೆ ನಾವು ಬೇಸಾಯ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೋ ಏನ ಈ ಪರಮ ನಮ್ಮ ಗ್ರಾಮದ ಪರಮಶಿವಯ್ಯನವರು ಅವರ ಒಂದು ಮಾರ್ಗದರ್ಶನದಂತೆ ನಮ್ಮ ತಂದೆಯರು ಬೇಸಾಯ ಪದ್ಧತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದರು ಅದನ್ನೇ ನಾವು ಈಗ ಅವರನ್ನೇ ನಾವು ಪರಮಶಿವಯ್ಯನವರನ್ನೇ ನಾವು ಭೇಟಿ ಮಾಡಿಕೊಂಡು ಅವರ ಮಾರ್ಗದರ್ಶನದಂತೆ ನಾವು ಈಗ ಸುಂಟಿ ಬೇಸಾಯ ಪದ್ಧತಿಯನ್ನು ಮಾಡಕ್ಕೆ ನಿಂತಿದ್ದೀವಿ ಒಂದು ಔಷಧಿನ ತರಕ್ಕೆ ಹೋದಾಗ ನೀವು ಅಂಗಡಿಗೆ ಹೋಗ್ತೀರಾ ಆ ಅಂಗಡಿಗೆ ಹೋದಾಗ ನಾವು ಈ ಥರ ಇದೆ ಪ್ರಾರಂಭ ಅಂತ ಅಂದರೆ ಅವ್ರು ಯಾವುದೋ ಒಂದು ಕೊಡ್ತಾರೆ ಅದನ್ನು ಕೊಟ್ಟಾಗ ನಾವು ಬಂದು ಹೊಡೆದಾಗ ಔಷಧಿಗಳನ್ನ ಸಿಂಪಡಣೆ ಮಾಡಿದಾಗ ಅಲ್ಲಿ ಹಾಕ್ತಕ್ಕಂತ ವಿಧಾನಗಳೇ ಬೇರೆ ಇರ್ತವೆ ಅವ್ರನ್ನೇ ಡೈರೆಕ್ಟಾಗಿ ನಾವು ಇಲ್ಲಿ ತೋಟಕ್ಕೆ ವಿಸಿಟ್ ಮಾಡಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ತೋಟಕ್ಕೆ ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿದಾಗ ಏನು ಪ್ರಾಬ್ಲಮ್ ಇದೆ ಕೃಷಿ ಪದ್ಧತಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಬೇಸಾಯ ಪದ್ಧತಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಕಬ್ಬಿಣದ ಅಂಶದ ಕೊರತೆ ಇದೆಯಾ ಇಲ್ಲ ಕಾಪರ್ ಕೊರತೆ ಇದೆಯಾ ಮತ್ತು ವಿಧ ವಿಧ ವಿಧಾನಗಳಿದ್ದಾವೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಅದು ಏನಿದೆ ಅದು ಪ್ರಾಬ್ಲಮ್ ಏನು ಅಂತ ಹೇಳಿ ಡೈರೆಕ್ಟ್ ಅವರು ಮಾರ್ಗ ಡೈರೆಕ್ಟ್ ತೋಟಗಾಗಿ ಬಂದು ಮಾರ್ಗದರ್ಶನವನ್ನು ಕೊಡ್ತಾರೆ
ಎಲ್ಲರೂ ಕೂಡ ಅವರನ್ನ ಅತಿ ಹೆಚ್ಚು ಪ್ರೋತ್ಸಾಹಿಸಿ ಮತ್ತೆ ಈಗ ರೋಗಗಳು ಅಂತ ಬಂದಾಗ ಫಂಗಸ್ ಆಗಿರಬಹುದು ಅಥವಾ ಯಾವುದೇ ಒಂದು ರೋಗ ಆಗಿರಬಹುದು ಅದನ್ನ ವೈರಸ್ ಆಗಿರಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಯಾವುದೇ ರೋಗ ರುಜಿನಗಳು ಆಗಿರಬಹುದು ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಕೂಡ ಅವರದು ಅವರನ್ನ ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಆ ಕಾಂಟ್ಯಾಕ್ಟ್ ನಂಬರ್ ಆ ಕೆಳಗಡೆ ಅವರು ಇದು ಮಾಡಿರ್ತಾರೆ ಅದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ಆ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಅವರನ್ನ ನಿರ್ದಿಷ್ಟ ಅವಧಿಯಲ್ಲಿ ಬೇಗ ಅತಿ ಹೆಚ್ಚು ಬೇಗನೆ ನಾವು ಕರ್ಕೊಂಡ್ಬಂದು ನಮ್ಮ ಆಗ್ತಾ ಇರತಕ್ಕಂತ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಈಗ ಯಾವುದೇ ಆಗಿರ್ಬೋದು ಒಂದು ಏನೇ ಪ್ರಾಬ್ಲಮ್ ಆಗಿರ್ಬೋದು ಕರ್ಕೊಂಡ್ಬಂದು ನಾವು ತೋರಿಸಿದ್ರೆ ಅವರು ಬೇಗ ಬಂದು ಅವರು ಅದಕ್ಕೆ ಏನು ಆಗ್ತಾ ಇದೆ ಏನು ಕೊರತೆ ಇದೆ ಆ ಒಂದು ಬೆಳೆಗೆ ಏನು ಕೊರತೆ ಇದೆ ಅನ್ನೋದನ್ನು ಅವರು ಸಮಗ್ರವಾಗಿ ಒಂದು ನಿರ್ದಿಷ್ಟವಾಗಿ ನಾವು ಹೇಳ್ಕೊಡ್ತಾರೆ ಅವರು ಅದರಂತೆ ನೀವು ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.